ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ನಾಲ್ಕು ಅಲ್ಲ ಅಂತ ಇದೇನು ಗೊತ್ತಾಯಿತು ಬಿಜೆಪಿ ತಮ್ಮ ವಿರೋಧಿಗಳಿಗೆ ತುಂಬ ದೊಡ್ಡದಾಗಿ ಕೊಡ್ತಿರೋ ಉತ್ತರ ಇದು ಅದ ಕಾರಣ ಎರಡು ಸಾವಿರದ ನಾಲ್ಕರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಷ್ಟೊಂದು ಜನಪ್ರಿಯರಾಗಿದ್ರೂ ಕೂಡ ಸೋತಿಲ್ವ ಅವರು ಅವ್ರನ್ನ ಸೋಲಿಸಿಲ್ವ ಹಾಗೆ ಮೋದಿಯವ್ರನ್ನೂ ಸೋಲಿಸ್ತೀವಿ ಅನ್ನೋ ವಿಪಕ್ಷಗಳ ಮಾತಿಗೆ ಪಿಯ ಉತ್ತರ ಅದು ಟ್ವೆಂಟಿ ಟ್ವೆಂಟಿ ಫೋರ್ ಈಸ್ ನಾಟ್ ಟೂ ತೌಸಂಡ್ ಫೋರ್ ಅಂತ ಬಿಜೆಪಿ ಹೇಳ್ತಾ ಇದೆ ಆದರೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಎರಡು ಸಾವಿರದ ನಾಲ್ಕರ ಪರಿಸ್ಥಿತಿನೇ ಈಗಲೂ ಇದೆ ಅವತ್ತು ಜನಪ್ರಿಯತೆಯ ಉತ್ತುಂಗದಲ್ಲಿದ್ದ ವಾಜಪೇಯಿ ಅವ್ರನ್ನೇ ಇಂಡಿಯಾ ಶೈನಿಂಗ್ ಅಂತ ಹೋಗಿದ್ದ ವಾಜಪೇಯಿ ಅವ್ರನ್ನೇ ನಾವು ಸೋಲ್ಸಿದೀವಿ ಇಂಥ ಸಂದರ್ಭದಲ್ಲಿ ಐ ಎನ್ ಡಿ ಐ ಎ ಅಥವಾ ಇಂಡಿಯಾ ಅನ್ನೋ ಬೃಹತ್ ಕೂಟವನ್ನ ಕಟ್ಕೊಂಡು ನಾವು ಯಾಕೆ ಮೋದಿಯನ್ನು ಸೋಲ್ಸೋಕ್ಕಾಗಲ್ಲ ಆಗಲ್ಲ ಅಂತ ವಿಪಕ್ಷಗಳು ಮತ್ತು ಅವರ ಬೆಂಬಲಿಗರು ಕೇಳಿಸಿದ್ದಾರೆ ಆದ್ರೆ ಬಿಜೆಪಿ ಇದನ್ನ ಒಪ್ತಾ ಇಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ನಾಲ್ಕಲ್ಲ ಎರಡು ಸೊನ್ನೆ ಆದ ಮೇಲೆ ಎರಡು ಕೂಡ ಬಂದಿದೆ ಅಲ್ಲಿ ಸೊನ್ನೆ ನಾಲ್ಕು ಅಲ್ಲ ಅಂತ ಹೇಳ್ತಾ ಇದೆ ಹಾಗಿದ್ರೆ ಏನಿದು ಟೂ ತೌಸಂಡ್ ಫೋರ್ ವರ್ಸಸ್ ಟ್ವೆಂಟಿ ಟ್ವೆಂಟಿ ಫೋರ್ ಕದನ ಇಪ್ಪತ್ತು ವರ್ಷಗಳ ಹಿಂದಿನ ಘಟನೆ ಮತ್ತೆ ಮರುಕಳಿಸುತ್ತಾ ವಿಪಕ್ಷಗಳ ವಾದ ಏನು ಬಿಜೆಪಿಯ ನಿಲುವೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಸದ್ಯ ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿರೋ ರಾಜಕೀಯ ಪಕ್ಷಗಳು ಎರಡು ಕೂಟಗಳಾಗಿ ಒಡೆದು ಹೋಗಿದ್ದಾರೆ ಇವ್ರನ್ನ ಬಿಟ್ಟು ಇದ್ದಾರೆ ಆದರೆ ಐ ಎನ್ ಡಿ ಐ ಎ ಹಾಗೂ ಎನ್ ಡಿ ಅಂತ ಪ್ರಮುಖ ರಾಜಕೀಯ ಕೂಟಗಳಾಗಿ ಡಿವಿಷನ್ ಕಾಣಿಸ್ತಾ ಇದೆ ದೇಶದಲ್ಲಿ ನಾನಾ ನೀನಾ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ ಸಂಖ್ಯಾ ಲೆಕ್ಕಾಚಾರಗಳು ಪಕ್ಷಾಂತರ ಪರ್ವ ಸೋಲು ಗೆಲುವಿನ ಅಂತರಗಳ ಜೊತೆಗೆ ಈಗ ನೈತಿಕವಾಗಿ ವಿರೋಧಿಗಳ ಬಲ ಕುಗ್ಗಿಸೋ ಕೆಲಸವನ್ನು ಎರಡೂ ಕೂಟಗಳು ಮಾಡ್ತಾ ಇವೆ ಇದರ ಭಾಗವಾಗಿ ವಿಪಕ್ಷಗಳ ಕೂಟ ಈಗ ಎರಡು ಸಾವಿರದ ನಾಲ್ಕರ ಘಟನೆಯನ್ನ ನೆನಪಿಸಿ ಪಿಯವರ ಮನೋಬಲವನ್ನ ಕುಗ್ಗಿಸೋ ಪ್ರಯತ್ನ ಮಾಡುತ್ತಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಎ ಮೈತ್ರಿಕೂಟದ ಬಲ ಮುರಿದು ಕಾಂಗ್ರೆಸ್ ಹಾಗೂ ಎಡಪಕ್ಷಗಳು ಚುನಾವಣೆಯಲ್ಲಿ ಗೆದ್ದಿದ್ವು ಅವತ್ತಿಗೆ ಭಾರತದ ರಾಜಕಾರಣದಲ್ಲಿ ಮೋಸ್ಟ್ ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರ್ ಅಂತ ಬಿಂಬಿತರಾಗಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಕಾರ್ಗಿಲ್ ಯುದ್ಧವನ್ನು ಜಯಿಸಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿ ಇಂಡಿಯಾ ಈಸ್ ನೌ ಶೈನಿಂಗ್ ಭಾರತ ಈಗ ಪ್ರಕಾಶಿಸ್ತಾ ಇದೆ ಅನ್ನೋ ಸ್ಲೋಗನನ್ನು ಇಟ್ಟು ಅತಿಯಾದ ಆತ್ಮವಿಶ್ವಾಸದಲ್ಲಿ ಅವಧಿಗೂ ಪೂರ್ವ ಅವಧಿಗೆ ಮುಗಿಯೋಕ್ಕಿಂತ ಮುಂಚೆನೆ ವಾಜಪೇಯಿ ನೇತೃತ್ವದ ಬಿಜೆಪಿ ಮತ್ತು ಎನ್ ಡಿ ಎ ಚುನಾವಣೆಗೆ ಹೋಗಿತ್ತು ದೇಶಾದ್ಯಂತ ದೊಡ್ಡ ವರ್ಚಸ್ಸನ್ನು ವಾಜಪೇಯಿ ಅವತ್ತು ಹೊಂದಿದ್ರು ಆ ದಿನಕ್ಕೆ ಭಾರತ ದೇಶದಲ್ಲಿ ಬರೀ ಬಿ ಜೆ ಪಿ ಅಂತಲ್ಲ ಯಾವುದೇ ಪಕ್ಷಗಳನ್ನು ತೆಗೆದುಕೊಂಡರೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಅತಿ ದೊಡ್ಡ ನಾಯಕ ಆಗಿದ್ರು ವಾಜಪೇಯಿ ಅವರು ಎಕ್ಸಿಟ್ ಪೋಲ್ ಒಪಿನಿಯನ್ ಪೋಲ್ಗಳಲ್ಲೂ ಎನ್ ಡಿ ಎ ಗೆಲ್ಲೋದು ಫಿಕ್ಸ್ ಅಂತ ಹೇಳಿಬಿಟ್ಟಿದ್ರು ಆದ್ರೆ ಎಲ್ಲ ಉಲ್ಟಾ ಆಗಿಬಿಟ್ಟಿತ್ತು ಅದು ಹೇಗೆ ಅಂತ ಆಮೇಲೆ ಹೇಳ್ತಾ ಹೋಗ್ತೀವಿ ನಿಮಗೆ ಆದ್ರೆ ಅಂತ ನಾಯಕನೇ ಸೋಲಿಸಿದ್ವಿ ಹೀಗಿರುವಾಗ ಮೋದಿ ಅವರನ್ನು ಕೂಡ ಸೋಲ್ಸೋಕೆ ಯಾಕೆ ಸಾಧ್ಯನೇ ಇಲ್ಲ ಯಾಕೆ ಪಾಸಿಬಿಲಿಟಿ ಇದೆ ರೀ ಅನ್ನೋದು ವಿಪಕ್ಷಗಳ ವಾದ ಆದರೆ ಬಿಜೆಪಿ ಇದನ್ನು ಒಪ್ತಾ ಇಲ್ಲ ಒಪ್ತಾ ಇಲ್ಲ ಅಂದ್ರೆ ಎರಡು ಸಾವಿರದ ನಾಲ್ಕು ರಿಪೀಟ್ ಆಗೋಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿರೋ ಬಿಜೆಪಿ ಅವ್ರು ಕೊಡ್ತಿರೋ ಕಾರಣಗಳೇನು ಬನ್ನಿ ನೋಡ್ತಾ ಹೋಗೋಣ ಬಿಜೆಪಿ ಮುಂದೆ ಕಾಂಗ್ರೆಸ್ ವೀಕ್ ಇಪ್ಪತ್ತು ವರ್ಷಗಳಲ್ಲಿ ಆಗಿರೋ ಬದಲಾವಣೆ ಏನು ಎರಡು ಸಾವಿರದ ನಾಲ್ಕರ ಬಿಜೆಪಿಗೂ ಎರಡು ಸಾವಿರದ ಜೆ ಬಿಜೆಪಿಗೂ ಎರಡು ಸಾವಿರದ ನಾಲ್ಕರ ಕಾಂಗ್ರೆಸ್ಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಂಗ್ರೆಸ್ಗೂ ಕ್ರಾಂತಿಕಾರಿ ಬದಲಾವಣೆಗಳಾಗಿವೆ ಅಜಗಜಾಂತರ ವ್ಯತ್ಯಾಸ ಆಗಿದೆ ಬಿಜೆಪಿ ವಾಜಪೇಯಿ ನಾಯಕತ್ವದಲ್ಲಿ ಬಲಿಷ್ಠವಾಗಿದ್ದರೂ ಕೂಡ ಈಗಿರುವ ಮೋದಿಯವರ ಬಿಜೆಪಿ ಆಗಿನ ಬಿಜೆಪಿಗಿಂತಲೂ ಸಂಘಟನಾತ್ಮಕವಾಗಿ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ ಬಿಜೆಪಿ ಎಂದೂ ಬೇರು ಇಳಿಸದ ಜಾಗಗಳಿಗೆಲ್ಲ ಬೇರನ್ನ ಇಳಿಸಿಬಿಟ್ಟಿದೆ ಈಗ ಯಾಕಂದರೆ ವಾಜಪೇಯಿ ಕಾಲದಲ್ಲಿ ಬಿಜೆಪಿ ತಾನೇ ಎಲ್ಲ ಕಡೆ ನುಗ್ಗೋ ಪ್ರಯತ್ನ ಪಟ್ಟಿರಲಿಲ್ಲ ಮೈತ್ರಿ ಪಕ್ಷಗಳಿರೋ ಕಡೆ ಅವರಿಗೆ ಬಿಟ್ಬಿಟ್ಟಿದ್ರು ಅವರು ಗೆಲ್ಲಬೇಕಾಗಿತ್ತು ಎನ್ ಡಿ ಎ ಗೆಲ್ಲಬೇಕು ಅಂದರೆ ಮೈತ್ರಿ ಪಕ್ಷಗಳ ಜಾಗದಲ್ಲಿ ತಾನು ಬೆಳೆಯೋ ಪ್ರಯತ್ನವನ್ನು ದೊಡ್ಡದಾಗಿ ಮಾಡಿರಲಿಲ್ಲ ಬಿಜೆಪಿ ಮೈತ್ರಿ ಪಕ್ಷಗಳ ಮೇಲೆ ಬಹಳ ನಂಬಿಕೊಂಡು ಡಿಪೆಂಡ್ ಆಗಿತ್ತು ಅವರ ವಿಶ್ವಾಸವನ್ನು ಇಟ್ಕೊಂಡು ಅವರಿಗೆ ಫೇವರಬಲ್ ಆಗಿ ಆಡಳಿತ ಮಾಡೋದು ಕೂಡ ವಾಜಪೇಯಿ ಸರ್ಕಾರಕ್ಕೆ ಅನಿವಾರ್ಯ ಆಗಿತ್ತು ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಕೂಟವನ್ನು ಕಟ್ಟಿಕೊಂಡು ಆ ಕೂಟದ ಮೇಲೆ ಅತಿಯಾಗಿ ಡಿಪೆಂಡ್ ಆಗಿ ಚುನಾವಣೆಗೆ ಹೋಗೋ ಪರಿಸ್ಥಿತಿ ಇತ್ತು ಆ ಕೂಟದ ಎಲ್ಲರೂ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಅಧಿಕಾರ ಅನ್ನೋ ತರ ಇತ್ತು ಈಗ ಆ ಚಿತ್ರಣ ಅಥವಾ ಅನಿವಾರ್ಯತೆ ಬಿಜೆಪಿ ಕಾಣಿಸ್ತಾ ಇಲ್ಲ ಎರಡು ಬಾರಿ ಲೋಕಸಭೆಯಲ್ಲಿ ಬಹುಮತ ಪಡೆದು ಬಿಜೆಪಿ ಅಧಿಕಾರವನ್ನ ಹಿಡಿದಿದೆ ಜೊತೆಗೆ ಈ ಮುಂಚೆಗಿನ ಎನ್ ಡಿ ಎಗಿಂತ ಈಗಿರೋ ಎನ್ ಡಿ ಎ ಕೂಟ ತುಂಬಾ ದೊಡ್ಡದಾಗಿದೆ ಮೂವತ್ತೆಂಟು ಪಕ್ಷಗಳು ಇವೆ ಅನ್ನೋದು ಬಿಜೆಪಿ ವಾದ ಜೊತೆಗೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿಯಲ್ಲಿಯೂ ತುಂಬಾ ಚೇಂಜಸ್ ಆಗಿದೆ ಕಾಂಗ್ರೆಸ್ ಯಾವುದೇ ಮೈತ್ರಿ ಇಲ್ಲದೇನೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಗಿಂತ ಏಳು ಸೀಟು ಹೆಚ್ಚು ಪಡ್ಕೊಂಡಿತ್ತು ಬಿಜೆಪಿ ನೂರ ಮೂವತ್ತೆಂಟು ಸೀಟು ಪಡೆದರೆ ಕಾಂಗ್ರೆಸ್ ದೊಡ್ಡ ಸೀಟನ್ನು ಗೆದ್ದಿರಲಿಲ್ಲ ಬರೀ ನೂರ ನಲವತ್ತೈದು ಗೆದ್ದಿತ್ತು ಸೊ ಬಿಜೆಪಿ ಹೀನಾಯವಾಗಿ ಏನು ಸೋತಿರ್ಲಿಲ್ಲ ಕಾಂಗ್ರೆಸ್ ಭರ್ಜರಿಯಾಗಿ ಗೆದ್ದಿರಲಿಲ್ಲ ಆದರೆ ಆಗ ಬಿಜೆಪಿಯ ಮಿತ್ರ ಪಕ್ಷಗಳೆಲ್ಲ ಹೀನಾಯವಾಗಿ ಸೋತೋಗಿದ್ರು ಹೋಗಿದ್ರು ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಆಂಧ್ರ ಅವಾಗ ಆಂಧ್ರ ತೆಲಂಗಾಣ ಸೇರಿ ದೊಡ್ಡ ರಾಜ್ಯ ಸಿಕ್ಕಾಪಟ್ಟ ಸೀಟ್ಸ್ ಅಲ್ಲಿ ಅಲ್ಲೆಲ್ಲ ಅದು ಸೇರಿದಂತೆ ಸುಮಾರು ಕಡೆ ದೇಶದಲ್ಲಿ ಬಿ ಜೆ ಪಿಯ ಮಿತ್ರ ಪಕ್ಷಗಳು ಎನ್ ಡಿ ಎನ ಅಂಗಪಕ್ಷಗಳು ಸೋತು ಹೋಗಿದ್ರು ಸೀಟುಗಳನ್ನು ತರುವಲ್ಲಿ ವಿಫಲರಾಗಿದ್ದರು ಹೀಗಾಗಿ ಅವತ್ತು ಪಿಗೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ಗಿಂತ ಬರೀ ಏಳೇ ಏಳು ಸೀಟ್ ಕಮ್ಮಿ ಆದರೂ ಕೂಡ ಏನು ಮಾಡೋಕ್ಕಾಗಿಲ್ಲ ಆಗಿಲ್ಲ ಆಗ ಅದು ಆ ದಿನ ಆದರೆ ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಬಲದಲ್ಲಿ ತುಂಬಾ ಬದಲಾವಣೆಗಳಾಗಿದೆ ಅಂತರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ವಾಜಪೇಯಿ ಅವರ ಅವಧಿಯಲ್ಲಿ ಇದ್ದಂತೆ ಕಾಂಗ್ರೆಸ್ ಈಗ ಅಧಿಕೃತ ಪ್ರತಿಪಕ್ಷದ ಸ್ಥಾನವನ್ನ ಪಡೆಯೋಕ್ಕೂ ಸಾಧ್ಯ ಆಗಿಲ್ಲ ಬಿಜೆಪಿ ಲೋಕಸಭೆಯಲ್ಲಿ ಮುನ್ನೂರ ಮೂರು ಸೀಟನ್ನು ಹೊಂದಿದ್ರೆ ಕಾಂಗ್ರೆಸ್ನ ಬಲ ಲೋಕಸಭೆಯಲ್ಲಿ ಕೇವಲ ಐವತ್ತರ ಆಸುಪಾಸಿಗೆ ಸೀಮಿತ ಆಗಿದೆ ವೋಟ್ ಪರ್ಸೆಂಟೇಜ್ ವಿಚಾರಕ್ಕೆ ಬಂದರೂ ಕೂಡ ಕಾಂಗ್ರೆಸ್ಗಿಂತ ಈಗ ಬಿಜೆಪಿಯ ಸಿಕ್ಕಾಪಟ್ಟೆ ಮುಂದೆ ಇದೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಶೇಕಡ ಇಪ್ಪತ್ತೆಂಟರಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಷೇರನ್ನು ಹೊಂದಿತ್ತು ಇಡೀ ದೇಶದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಅದು ಹತ್ತೊಂಬತ್ತು ಪರ್ಸೆಂಟ್ಗೆ ಬಿದ್ದು ಹೋಗಿದೆ ಆದರೆ ಬಿ ಜೆ ಪಿ ಎರಡು ಸಾವಿರದ ನಾಲ್ಕರಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಮಾತ್ರ ವೋಟ್ ಶೇರನ್ನು ಹೊಂದಿತ್ತು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಇಡೀ ದೇಶದಲ್ಲಿ ಆದರೆ ಈಗ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ವೇಳೆಗೆ ಅದು ಮೂವತ್ತೇಳು ಪಾಯಿಂಟ್ ಮೂರು ಆರು ಪರ್ಸೆಂಟ್ಗೆ ರೀಚ್ ಆಗಿತ್ತು ಇನ್ನು ಪಕ್ಷದ ನಾಯಕತ್ವದ ವಿಚಾರಕ್ಕೆ ಬಂದರೂ ಬಿಜೆಪಿಯಲ್ಲಿ ತುಂಬ ಬದಲಾವಣೆಯಾಗಿದೆ ಮೊದಲಿಗೆ ಪ್ರಧಾನಿ ಮೋದಿಯವರು ವಾಜಪೇಯಿಯವರ ರೀತಿ ಅಲ್ಲ ಇಬ್ಬರ ನೇಚರ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಥವಾ ಪಾಲಿಟಿಕ್ಸ್ ತುಂಬ ಡಿಫ್ರೆಂಟ್ ಇದೆ ವಾಜಪೇಯಿಯವರು ಸ್ಟ್ರಾಂಗ್ ಹಾರ್ಡ್ ರೈಟ್ನಿಂದ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದ ಜೊತೆಗೆ ಶಾಂತಿ ಮಾತುಕತೆ ಮಾಡುವಷ್ಟು ತುಂಬ ಬದಲಾಗಿದ್ದರು ಅಲ್ಲದೆ ಅಂದಿನ ಉಪ ಪ್ರಧಾನಿಯಾಗಿದ್ದ ಎಲ್ ಕೆ ಅಡ್ವಾಣಿಯವರು ಕೂಡ ಹಿಂದುತ್ವದಿಂದ ಸ್ವಲ್ಪ ಮಟ್ಟಿಗೆ ಹಿಂದೆ ಸರಿದಿರೋ ಆರೋಪ ಇತ್ತು ಅವ್ರ ಮೇಲೆ ಬಿಜೆಪಿಯ ಪ್ರಬಲ ಹಿಂದುತ್ವಕ್ಕೆ ಸ್ವಲ್ಪ ಮಟ್ಟಿಗಿನ ಸೆಕ್ಯುಲರ್ ಟಾನಿಕ್ ಹಾಕೋ ಪ್ರಯತ್ನವನ್ನ ಆ ಶೇಡ್ ಅನ್ನ ಕೊಡೋ ಪ್ರಯತ್ನವನ್ನ ಕೂಡ ಈ ವಾಜಪೇಯಿ ಅಡ್ವಾಣಿ ಜೋಡಿ ನಡೆಸಿತ್ತು ಅದರಿಂದ ದೊಡ್ಡ ಹಿನ್ನಡೆಯನ್ನ ಬಿಜೆಪಿ ಮತ್ತು ಅಂದಿನ ಬಿಜೆಪಿ ಮತ್ತು ಲೀಡರ್ಶಿಪ್ ಅನುಭವಿಸಿದ್ರು ಆಗ ಆದ್ರೆ ಮೋದಿ ಅಮಿತ್ ಶಾ ಬಂದ ಮೇಲೆ ಹಿಂದುತ್ವ ಹಾಗೂ ಅದರ ಜೊತೆಗೆ ಸೆಕ್ಯುಲರಿಸಂನ ಪರಿಭಾಷೆಯನ್ನೇ ಚೇಂಜ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಏನ್ ಹೇಳ್ತಾ ಇದಾರೆ ಪ್ರಬಲ ಹಿಂದುತ್ವವನ್ನು ಅವರಿಂದ ಬಿಟ್ಕೊಟ್ಟಿಲ್ಲ ಅದರ ಜೊತೆಗೆ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ್ ಅಂತ ಹೇಳ್ತಿದ್ದಾರೆ ಸೆಕ್ಯುಲರಿಸಮ್ ಅಂದರೆ ಏನು ಒಂದು ಮನೆ ಕೊಡೋ ಸ್ಕೀಮ್ ಬಂದರೆ ಜಾತಿ ಧರ್ಮ ಏನು ನೋಡದೆ ಎಲ್ರಿಗೂ ಕೊಡೋದು ಅದು ಸೆಕ್ಯುಲರಿಸಮ್ ಒಂದು ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡೋ ಸ್ಕೀಮ್ ಬಂತು ಅಂದರೆ ಜಾತಿ ಧರ್ಮ ಏನು ನೋಡಿದ್ರೆ ಎಲ್ರಿಗೂ ಕೊಡೋದು ಅದು ಸೆಕ್ಯುಲರಿಸಮ್ ಪರ್ಟಿಕ್ಯುಲರ್ ಧರ್ಮ ಮತ್ತು ಜಾತಿಗೆ ಮಾತ್ರ ಕೊಡೋದಿದೆಯಲ್ಲ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಕೊಡೋದಿದೆಯಲ್ಲ ಅದು ಸೆಕ್ಯುಲರಿಸಂ ಅಲ್ಲ ಅದು ಅದು ಕಮ್ಯುನಲಿಸಮ್ ಅಂತ ಹೊಸ ಪರಿಭಾಷೆಯನ್ನು ಕೊಡುವ ಪ್ರಯತ್ನವನ್ನ ಮೋದಿ ಶಾ ಬಿಜೆಪಿ ಮಾಡ್ತಾ ಇದೆ ಅದರ ಜೊತೆಗೇನೆ ಮುಸ್ಲಿಮರಲ್ಲೂ ಕೂಡ ಅತ್ಯಂತ ಹಿಂದುಳಿದ ಪಸ್ಮಂಡ ಮುಸ್ಲಿಮರೊಂದಿಗೆ ಮೀಟಿಂಗ್ ಮಾಡೋದು ಅವ್ರನ್ನ ಅಪ್ಪಿಕೊಳ್ಳೋದು ಅವರು ನಮ್ಮವರವ್ರನ್ನ ಸರಿಯಾಗಿ ಟ್ರೀಟ್ ಮಾಡಿ ಅಂತ ಹೇಳೋದು ಇದನ್ನ ಕೂಡ ಬಿಜೆಪಿ ಮಾಡ್ತಾ ಇದೆ ಏನು ಹೇಳ್ತಾ ಇದೆ ಬಿಜೆಪಿ ಅಂತ ಹೇಳಿದ್ರೆ ಮುಸ್ಲಿಮರಲ್ಲೂ ಕೂಡ ದೊಡ್ಡ ವರ್ಗ ಬಹುಪಾಲು ಮುಸ್ಲಿಮರು ಪಸ್ಮಂಡ ಮುಸ್ಲಿಮರು ಅವರು ಹಿಂದೆ ಬಿದ್ದುಬಿಟ್ಟಿದ್ದಾರೆ ಅವ್ರನ್ನ ಹಿಂದೆ ಉಳಿಸಲಾಗಿದೆ ಇಷ್ಟು ವರ್ಷಗಳ ರಾಜಕಾರಣದವರಿಗಿನ್ನೂ ಸ್ಥಾನಮಾನ ಮರ್ಯಾದೆ ಏನು ಕೊಟ್ಟಿಲ್ಲ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದೆ ಇದು ಎಲ್ಲಿವರೆಗೂ ಹೋಗಿದೆ ಅಂದರೆ ಉತ್ತರ ಜೆ ಪಿಯ ಹಿಂದುತ್ವದ ಭದ್ರಕೋಟೆಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಬಿಜೆಪಿ ಟಿಕೆಟ್ಗಳನ್ನು ಕೊಟ್ಟಿದೆ ಅದರಲ್ಲಿ ತುಂಬಾ ಜನ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಗೆದ್ದು ಕೂಡ ಬಂದಿದ್ದಾರೆ ಇಲ್ಲಿ ಪ್ರಶ್ನೆ ಬರಬಹುದು ಏನು ಏನು ವ್ಯತ್ಯಾಸ ಇದೆ ಮೋದಿ ಅವರು ಮಾಡಿದ್ದಕ್ಕೂ ವಾಜಪೇಯಿ ಅವರು ಮಾಡಿದ್ದಕ್ಕೂ ಅಂತ ಅವರು ಕೂಡ ಪಾಕಿಸ್ತಾನದೊಂದಿಗೆ ಸ್ನೇಹ ಮಾಡಿದ್ರು ಬಸ್ ಯಾತ್ರೆ ಮಾಡಿದ್ರು ಮೋದಿ ಅವರು ಅದೇ ರೀತಿ ಮಾಡಿದ್ರಲ್ವ ಹಾಗಾದ್ರೆ ಪಾಕ್ ಪಿ ಎಮ್ ಮಗಳ ಮದುವೆಗೆ ಹೋಗಿದ್ರಲ್ಲ ಇವರು ಇಲ್ಲಿರೋ ಮುಸ್ಲಿಂ ಸಮುದಾಯದ ಜೊತೆಗೆ ಯಾವ ಬಿಜೆಪಿ ನಾಯಕರು ನಡೆದುಕೊಳ್ಳದ ರೀತಿಯಲ್ಲಿ ಸ್ನೇಹ ಮಾಡ್ತಿದಾರಲ್ವ ಅಂದ್ರೆ ಆ ರೀತಿ ಒಂದಷ್ಟು ಗೆಸ್ಟರ್ಸ್ ತೋರಿಸ್ತಿದಾರಲ್ವಾ ಹಾಗಿದ್ರೆ ಅವ್ರು ಯಾಕೆ ಫೇಲ್ ಆದರು ಇವ್ರು ಯಾಕೆ ಪಾಸ್ ಆದ್ರು ಈ ವಿಚಾರ ಮುಸ್ಲಿಮರೊಂದಿಗೆ ಸ್ನೇಹ ಮಾಡೋ ವಿಚಾರ ಇಂಪಾರ್ಟೆಂಟ್ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಇಲ್ಲಿ ಡಿಫರೆನ್ಸ್ ಇದೆ ಈ ವ್ಯತ್ಯಾಸ ಕಾಣಸಿಗೋದು ಆರ್ ಎಸ್ ಎಸ್ ನಲ್ಲಿ ಆಗಿರೋ ಬದಲಾವಣೆಯನ್ನು ಗಮನಿಸಿದಾಗ ಅವರು ಜಿನ್ನ ಸೆಕ್ಯುಲರ್ ಅಂತ ಹೇಳಿದ್ದಕ್ಕೆ ಅಡ್ವಾಣಿಯವ್ರನ್ನ ಮೂಲೆ ಗುಂಪು ಮಾಡಿದ್ದರ ಹಿಂದೆ ಸಂಘ ಪರಿವಾರ ಇದೆ ಅದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಪಾಕಿಸ್ತಾನಕ್ಕೆ ಹೋಗಿದ್ರು ಅಡ್ವಾಣಿ ಅವರು ಅವರು ಹುಟ್ಟಿದ್ದಲ್ಲೇ ಪಾರ್ಟಿಷನ್ ಆದಾಗ ಅವ್ರ ಫ್ಯಾಮಿಲಿ ಇಂಡಿಯಾಗೆ ಬಂದು ಸೆಟಲ್ ಆಗಿರೋದಲ್ವಾ ಸೊ ಅವರು ಪಾಕಿಸ್ತಾನಕ್ಕೆ ಹೋದಂಥ ಟೈಮ್ನಲ್ಲಿ ಜಿನ್ನ ಸೆಕ್ಯುಲರ್ ಆಗಿದ್ರು ಅನ್ನೋ ಒಂದು ಹೇಳಿಕೆ ಕೊಟ್ಟರು ಅಷ್ಟೇ ಅವರ ಕರಿಯರನ್ನು ಆರ್ ಎಸ್ ಎಸ್ ಬಿಜೆಪಿಯಲ್ಲಿ ಮುಗಿಸೇ ಬಿಡ್ತು ಆಮೇಲೆ ಅಷ್ಟರ ಮಟ್ಟಿಗೆ ಸಂಘ ಪರಿವಾರ ಹಾಗೂ ಬಿಜೆಪಿ ನಡುವೆ ಒಂದು ರೀತಿ ಎಡದಾಟ ನಡೀತಾ ಇತ್ತು ಆದರೆ ಈಗ ಸಂಘ ಪರಿವಾರದ ಕಾರ್ಯಕ್ರಮ ಹಾಗೂ ಬಿಜೆಪಿ ಜೊತೆಗಿನ ಬಾಂಧವ್ಯದಲ್ಲಿ ತುಂಬಾ ಬದಲಾವಣೆಯಾಗಿದೆ ಬಿಜೆಪಿ ಹಾಗೂ ಸಂಘ ಪರಿವಾರಗಳ ನಡುವೆ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿ ಈಗ ಸೆಟ್ ಅಪ್ ಆಗಿದೆ ಈಗ ಒಂದು ಕಡೆ ಮುಸ್ಲಿಮರು ನಮ್ಮ ಊರು ಅವರ ನಮ್ಮೊಟ್ಟಿಗೆ ಕರ್ಕೊಂಡು ಹೋಗಬೇಕು ಅನ್ನೋ ಮಾತನ್ನ ಆರ್ ಎಸ್ ಎಸ್ನ ಮುಖ್ಯಸ್ಥರು ಹೇಳ್ತಿದ್ದಾರೆ ಮುಸ್ಲಿಮರೊಂದಿಗೆ ಮುಸ್ಲಿಂ ಸಮುದಾಯದ ಮುಖಂಡರೊಂದಿಗೆ ಮುಚ್ಚಿದ ಕೋಣೆಯ ಒಳಗೆ ಬಾಗಿಲು ಹಾಕಿದ ಕೋಣೆಯ ಒಳಗೆ ಗುಪ್ತವಾಗಿ ಮೀಟಿಂಗ್ ಮಾಡಿ ಆಮೇಲೆ ಹೊರಗೆ ಬಂದು ನಮ್ಮದು ಅವ್ರದ್ದು ಡಿ ಎನ್ ಎಲ್ಲ ಒಂದೇ ನಾವೆಲ್ಲ ಒಂದೇ ಪೂರ್ವಜರಿಂದ ಬಂದವರು ನಾವೆಲ್ಲ ಒಂದೇ ನಮ್ಮ ಪೂಜಾ ವಿಧಾನ ಅಷ್ಟೇ ಬೇರೆ ಅಂತ ಹೇಳೋ ಮಟ್ಟಿಗೆ ಆರ್ ಎಸ್ ಎಸ್ ಕೂಡ ಬದಲಾಗಿದೆ ಹೀಗಾಗಿ ಕೇವಲ ಹಿಂದುತ್ವದ ಪಾಲಿಟಿಕ್ಸ್ ಮಾತ್ರ ಅಲ್ಲ ಈಗ ಕಾಲ ಬದಲಾಗಿದೆ ನಾವು ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಗಿ ಹೋಗಿದೆ ಅದಕ್ಕಿಂತ ಮುಂಚೆ ಆರು ವರ್ಷ ವಾಜಪೇಯಿ ಅವರ ಟೈಮ್ ಕೂಡ ರೂಲ್ ಮಾಡಿ ಆಗಿದೆ ನಾವು ಈಗ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗೋ ಟೈಮ್ ಹೀಗಾಗಿ ಒಂದೇ ಸಲ ದೊಡ್ಡ ಪ್ರಮಾಣದ ಮತಗಳು ಬೀಳದೆ ಹೋಗುವುದು ಆದರೆ ಈ ವಿಶ್ವಾಸ ಗಳಿಕೆಯ ಪ್ರಯತ್ನಗಳು ಮುಂದುವರೆದ ಹಾಗೂ ಕೂಡ ನಿಧಾನಕ್ಕೆ ಅಲ್ಪಸಂಖ್ಯಾತರ ಮತಗಳು ಕೂಡ ನಿಧಾನಕ್ಕೆ ನಮ್ಮ ಕಡೆ ಬರುತ್ತೆ ಅನ್ನೋ ಮಟ್ಟಿಗೆ ನಾವು ಆತ್ಮವಿಶ್ವಾಸವನ್ನ ಹೊಂದಿದ್ದೀವಿ ಅಂತ ಬಿಜೆಪಿ ಹೇಳುತ್ತೆ ಜೊತೆಗೆ ಮೋದಿಯವರ ಅಡ್ಮಿನಿಸ್ಟ್ರೇಷನ್ ಮತ್ತು ವಾಜಪೇಯಿ ಅವರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸಾಕಷ್ಟು ಸಾಮ್ಯತೆ ಕಂಡು ಬಂದರೂ ಕೂಡ ಅದನ್ನ ಪ್ರೊಜೆಕ್ಟ್ ಮಾಡೋ ರೀತಿಯಲ್ಲಿ ತುಂಬಾ ಬದಲಾವಣೆ ಇದೆ ಉದಾಹರಣೆಗೆ ವಾಜಪೇಯಿಯವರ ಅವರ ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ ಬಗ್ಗೆ ಅದರದ್ದೇ ಆದ ಒಂದಷ್ಟು ಆರೋಪಗಳಿವೆ ವಾಜಪೇಯಿಯವರ ಅವರ ಅವಧಿಯಲ್ಲಿ ಆದ ಮೇನ್ ರಿಫಾರ್ಮ್ಸ್ ಅಂದರೆ ಸುಧಾರಣೆಗಳು ಉದಾಹರಣೆಗೆ ಎಲೆಕ್ಟ್ರಿಸಿಟಿ ವಿಚಾರದಲ್ಲಾಗಿರ್ಬೋದು ಟೆಲಿಕಾಮ್ ಟೆಲಿಕಾಂ ಓಪನ್ ಅಪ್ ಮಾಡಿದ್ರ ಬಗ್ಗೆ ಆಗಿರಬಹುದು ಜನರಲ್ಲಿ ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಅಂತ ಇವತ್ತಿಗೂ ಆರೋಪ ಮಾಡಲಾಗುತ್ತೆ ಜೊತೆಗೆ ಎರಡು ಸಾವಿರದ ಒಂದರಲ್ಲಿ ನಡೆದ ಪಾರ್ಲಿಮೆಂಟ್ ಮೇಲಿನ ದಾಳಿ ಆಪರೇಷನ್ ಪರಾಕ್ರಮ್ ಮತ್ತು ಪಾಕಿಸ್ತಾನದ ಜೊತೆಗೆ ವಾಜಪೇಯಿ ಅವರ ಮೃದು ಧೋರಣೆ ಪರ್ವೇಜ್ ಮುಷ್ರಫ್ಹ ಕಾರ್ಗಿಲ್ ವಿಲನ್ ಎರಡು ಸಾವಿರದ ಒಂದರಲ್ಲಿ ಅವರನ್ನ ಭಾರತ ತಾಜ್ ತಾಜ್ಮಹಲ್ ಮುಂದೆ ಕೂರಿಸಿ ಸೇವಕರ ಮೂಲಕ ಅವರ ಶೂವನ್ನೆಲ್ಲ ಒರೆಸಲಾಗಿತ್ತು ಅವತ್ತು ಮಹಾ ಮಹಿಮ್ ಪಾಕಿಸ್ತಾನಕ್ಕೆ ರಾಷ್ಟ್ರಪತಿ ಮುಷರಫ್ ಆಯೇ ಹೇ ಅಂತ ಹೇಳಿ ಆ ರೀತಿ ಬಿಲ್ಡ್ ಅಪ್ ಕೊಡಲಾಗಿತ್ತು ಮುಷ್ರಫ್ ಸರ್ವಾಧಿಕಾರಿಗೆ ಡಿಕ್ಟೇಟರ್ಗೆ ಇದೆಲ್ಲವೂ ಕೂಡ ವಾಜಪೇಯಿ ಅವರ ಬಗ್ಗೆ ಪಕ್ಷದ ಕೋರ್ ಮತದಾರರೇ ಬೇಸರ ಪಟ್ಟುಕೊಳ್ಳುವಂತೆ ಮಾಡಿತ್ತು ಅನ್ನೋದು ಒಂದು ವಾದ ಜೊತೆಗೆ ವಾಜಪೇಯಿ ಸರ್ಕಾರ ಕೈಗೊಂಡ ಕೆಲವೊಂದು ಸುಧಾರಣೆಗಳು ಇನ್ನೂ ಕೂಡ ಜಾರಿ ಆಗೋ ಹಂತದಲ್ಲಿದ್ದಾಗಲೇ ಈ ಈಗಷ್ಟೇ ಅದರ ಫಲ ಬರೋಕ್ ಶುರುವಾಗಿದ್ದ ಟೈಮ್ನಲ್ಲೇ ಅರ್ಜೆಂಟ್ ಮಾಡಿ ಇಂಡಿಯಾ ಇಸ್ ಆಲ್ರೆಡಿ ಶೈನಿಂಗ್ ಇಂಡಿಯಾ ಆಲ್ರೆಡಿ ಹೊಳೆಯೋಕ್ ಶುರು ಆಗಿಬಿಟ್ಟಿದೆ ಅಂತ ಹೇಳಿ ಕ್ಯಾಂಪೇನ್ ಮಾಡಿದ್ದು ಸೇಮ್ ಟೈಮ್ನಲ್ಲಿ ಕಾಂಗ್ರೆಸ್ನವರು ಯು ಪಿ ಎನವರು ಆಮ್ ಆದ್ಮಿಕೋ ಕ್ಯಾಮಿಲಾ ಜನ ಸಾಮಾನ್ಯರಿಗೆ ಏನ್ ಸಿಕ್ತು ಅನ್ನೋ ಬ್ಲಾಕ್ ಅಂಡ್ ವೈಟ್ ಟು ಬ್ಯಾಕ್ ಪ್ಲೇ ಮಾಡಿದ್ದು ಇವ್ರದ್ದು ಇಂಡಿಯಾ ಶೈನಿಂಗ್ ಆ್ಯಡ್ ಕಾಂಗ್ರೆಸ್ ಆಮ್ ಆದ್ಮಿಕೋ ಕ್ಯಾಮಿಲಾ ಸಾಮಾನ್ಯರಿಗೆ ಏನ್ ಸಿಕ್ತು ಅನ್ನೋ ಬ್ಲಾಕ್ ಅಂಡ್ ವೈಟ್ ಆ್ಯಡ್ ಇದೆ ಬಂದಾಗ ದೊಡ್ಡ ಪ್ರಮಾಣದ ಮತದಾರರಿಗೆ ನಮ್ಮ ಜೀವನದಲ್ಲಿ ಅಂತ ದೊಡ್ಡ ಬದಲಾವಣೆ ಆಗಿಲ್ಲ ಅಂತ ಅನಿಸಿದ್ದು ಎನ್ ಡಿ ಎ ಸೋಲಿಗೆ ಪ್ರಮುಖ ಕಾರಣ ಆಯಿತು ಆಗ ಆದರೆ ಈಗ ಮೋದಿ ಆಡಳಿತ ಟೈಮ್ ನಲ್ಲಿ ವಿಪಕ್ಷಗಳಿಗೆ ಅಂತ ದೊಡ್ಡ ಅಸ್ತ್ರಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಕೆಲವೊಂದು ಇರೋದನ್ನ ಅವರು ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ ಉದಾಹರಣೆಗೆ ಮೋದಿ ಸರ್ಕಾರದ ವಿರುದ್ಧ ನಿರುದ್ಯೋಗ ನಿರುದ್ಯೋಗ ಅನ್ನೋದು ಪ್ರತಿಯೊಂದು ಸರ್ಕಾರಕ್ಕೂ ಕೂಡ ದೊಡ್ಡ ಚಾಲೆಂಜ್ ಈಗಲೂ ಕೂಡ ನಿರುದ್ಯೋಗ ಅನ್ನೋದು ಈ ಸರ್ಕಾರಕ್ಕೂ ದೊಡ್ಡ ಚಾಲೆಂಜ್ ಅದನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳೋ ವಿಚಾರದಲ್ಲಿ ವಿಪಕ್ಷಗಳು ಹಿಂದೆ ಬೀಳ್ತಾವೆ ಬೆಲೆ ಏರಿಕೆ ಅಂತ ವಿಚಾರಗಳು ಕೂಡ ಪ್ರತಿ ಸರ್ಕಾರಕ್ಕೂ ಚಾಲೆಂಜ್ ಅದನ್ನ ಕೂಡ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಮಣಿಪುರ ಹಿಂಸಾಚಾರವನ್ನ ಕೂಡಲೇ ಶಮನ ಮಾಡೋಕೆ ಇವ್ರಲ್ಲಿ ಸಾಧ್ಯ ಆಗಿಲ್ಲ ಅನ್ನೋ ಆರೋಪಗಳಿವೆ ಆದರೆ ಯಾವುದನ್ನ ಕೂಡ ಪ್ರತಿಪಕ್ಷಗಳು ಎಫೆಕ್ಟಿವ್ ಆಗಿ ಒಂದು ದೊಡ್ಡ ಪಬ್ಲಿಕ್ ಒಪಿನಿಯನ್ನ ಸುನಾಮಿ ಎಬ್ಬಿಸೋ ರೀತಿಯಲ್ಲಿ ಬಳಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಇವರು ಪ್ರಯತ್ನ ಪಟ್ಟರು ಕೂಡ ಅದನ್ನು ನ್ಯೂಟ್ರಲೈಸ್ ಮಾಡುವಲ್ಲಿ ಅದನ್ನು ವಿಫಲಗೊಳಿಸುವಲ್ಲಿ ಆಡಳಿತ ಪಕ್ಷ ಯಶಸ್ವಿ ಆಗ್ತಾ ಇದೆ ಮುಖ್ಯವಾಗಿ ಆರ್ಥಿಕ ಅಭಿವೃದ್ಧಿ ಮೂಲಸೌಕರ್ಯ ವಿದೇಶಾಂಗ ನೀತಿ ರಕ್ಷಣಾ ನೀತಿ ರಾಷ್ಟ್ರೀಯತೆ ಈ ಕ್ಷೇತ್ರಗಳಲ್ಲಿ ತಾನು ಮಾಡಿರುವ ಸಾಧನೆಗಳನ್ನ ಬಿಜೆಪಿ ತುಂಬಾ ಎಫೆಕ್ಟಿವ್ ಆಗಿ ಜನರಿಗೆ ತಲುಪಿಸ್ತಾ ಇದೆ ಜೊತೆಗೆ ವೆಲ್ಫೇರ್ ಸ್ಕೀಮ್ಗಳು ಜನಸಾಮಾನ್ಯರಿಗೆ ಅತ್ಯಂತ ಕಡು ಬಡವರಿಗೆ ಸರ್ಕಾರದ ಕಡೆಯಿಂದ ಹೋಗ್ತಿರುವಂತಹ ಕೆಲವೊಂದಷ್ಟು ಸ್ಕೀಮ್ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡುವಲ್ಲಿ ಸರ್ಕಾರ ಯಶಸ್ವಿ ಆಗ್ತಾ ಇದೆ ಇನ್ನೂ ಒಂದು ವಿಚಾರ ಅಂದ್ರೆ ವಾಜಪೇಯಿ ಅವರ ಬಿಜೆಪಿಗೂ ಹೋಲಿಸ್ಕೊಂಡ್ರೆ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿ ಇದೆಯಲ್ಲ ಶತ್ರುಗಳ ವಿಚಾರದಲ್ಲಿ ತುಂಬಾ ಅಗ್ರೆಸಿವ್ ಆಗಿದ್ದಾರೆ ಇವರು ಈಸಿಯಾಗಿ ಯಾರನ್ನೂ ಬಿಟ್ಕೊಡ್ತಾ ಇಲ್ಲ ಎರಡು ಚುನಾವಣೆಯಲ್ಲೂ ರಾಹುಲ್ ವರ್ಸಸ್ ಮೋದಿ ಅನ್ನೋ ಟ್ರೆಂಡ್ ಸೃಷ್ಟಿ ಮಾಡಿ ಅದರಲ್ಲಿ ಬಿಜೆಪಿ ಸಕ್ಸಸ್ ಕಂಡಿದೆ ಜೊತೆಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಸ್ಮೃತಿ ಇರಾನಿಯಂತಹ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿ ಪಕ್ಕಾ ಸ್ಟ್ರೀಟ್ ಫೈಟ್ ಮಾಡ್ತಾ ಇದೆ ಉನ್ನತ ನಾಯಕರ ನಡುವಿನ ಸಾಫ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆ ಥರದ್ದು ಯಾವುದು ಕಾಣಿಸ್ತಾ ಇಲ್ಲ ಈಗ ಮುಂಚೆ ಎಲ್ಲ ವಾಜಪೇಯಿ ಅವರ ವಿರುದ್ಧ ಕಾಂಗ್ರೆಸ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕ್ತಾ ಇರಲಿಲ್ಲ ಸೋನಿಯಾ ಗಾಂಧಿ ವಿರುದ್ಧ ಬಿಜೆಪಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ತಾ ಇರಲಿಲ್ಲ ಮುಂಚೆ ಆದ್ರೆ ಕಾಲ ಬದಲಾಗಿದೆ ಬುಕ್ಸಟ ಯಾವುದೂ ಇಲ್ಲ ಅನ್ನೋ ಧೋರಣೆಯನ್ನು ಅಮಿತ್ ಶಾ ಮತ್ತು ಮೋದಿ ಬಿಜೆಪಿ ತೋರಿಸ್ತಾ ಇದೆ ಜೊತೆಗೆ ವಿಪಕ್ಷಗಳು ನಾವು ಸಿಂಗಲ್ ಸಿಂಗಲ್ ಆಗಿ ಫೈಟ್ ಮಾಡಿದ್ರೆ ಆಗಲ್ಲ ಇವರು ತುಂಬಾ ಜೋರಾಗಿ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ ನಾವೆಲ್ಲ ಒಟ್ಟಿಗೆ ಸೇರಿ ಫೈಟ್ ಮಾಡೋಣ ಬನ್ನಿ ಅಂತ ಕರಿತಾರೆ ಆದ್ರೆ ಅವರಲ್ಲೇ ಬಣ ಬಡಿದಾಟ ನಾಯಕನ ಆಯ್ಕೆ ವಿಚಾರದಲ್ಲಿ ಗಲಾಟೆ ಪ್ರಧಾನಿ ಅಭ್ಯರ್ಥಿಗಾಗಿಯೇ ಎಲ್ಲ ಪಕ್ಷಗಳಿಂದಲೂ ಪ್ರಧಾನಿ ಅಭ್ಯರ್ಥಿಗಳು ಹುಟ್ಕೊಂಡಿರೋದು ಇದೆಲ್ಲವನ್ನ ಬಿಜೆಪಿ ತನ್ನ ಅಸ್ತ್ರವಾಗಿ ಬಳಸ್ಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆಲ್ರೆಡಿ ಹೇಳ್ತಾ ಇದ್ದಾರೆ ನೋಡ್ರಿ ನಮ್ಮನ್ ಸೋಲ್ಸಕ್ಕೆ ಎಷ್ಟು ಜನ ಒಂದಾಗ್ತಾ ಇದ್ದಾರೆ ನಮ್ಮ ಕಂಡ್ರಿ ಎಷ್ಟು ಜನ ಕುರಿ ಇದೆ ನೋಡಿ ಸೇರ್ಕೊಂಡಿದ್ದಾರೆ ಎಲ್ಲ ಕಲ್ ಒಟ್ಟಿಗೆ ಸೇರ್ಕೊಂಡಿದ್ದಾರೆ ನೋಡಿ ನಮ್ಮ ಸೋಲ್ಸಕಲ್ಲಿ ಅವರಲ್ಲೇ ಇಪ್ಪತ್ತೈದು ಜನ ಪ್ರೈಮ್ ಮಿನಿಸ್ಟರ್ ಆಸ್ಪೈರೆಂಟ್ಸ್ ಇದ್ದಾರೆ ಆಕಾಂಕ್ಷಿಗಳಿದ್ದಾರೆ ಅಂತ ಬಿಜೆಪಿ ಹೇಳ್ತಾ ಇದೆ ಮೋದಿ ಅವರಂತೂ ಪ್ರತಿ ಕಡೆ ಇದನ್ನೇ ಹೇಳ್ತಾ ಇದ್ದಾರೆ ಜೊತೆಗೆ ವಾಜಪೇಯಿ ಅವರ ಚುನಾವಣಾ ಸ್ಟ್ರಾಟಜಿಗೂ ಮೋದಿಯ ಚುನಾವಣಾ ಸ್ಟ್ರಾಟಜಿಗೂ ತುಂಬಾ ವ್ಯತ್ಯಾಸ ಇದೆ ಅವರು ಅಭಿವೃದ್ಧಿ ಮಂತ್ರವನ್ನ ಮಾತ್ರ ಇಟ್ಕೊಂಡು ಎಲೆಕ್ಷನ್ ಹೋಗಿದ್ರು ವಾಜಪೇಯಿ ಆದರೆ ಈಗಿರೋ ಬಿಜೆಪಿ ತನ್ನ ಬತ್ತಳಿಕೆಯಲ್ಲಿ ಒಂದೇ ಬಾಣ ಇಟ್ಕೊಂಡಿಲ್ಲ ಸರ್ವ ದಿಕ್ಕುಗಳಿಗೆ ಆ ಸರ್ವ ದಿಕ್ಕುಗಳಿಗೆ ಸೂಟ್ ಆಗೋ ನೂರಾರು ಜೆ ಬಿಜೆಪಿ ಇಟ್ಕೊಂಡಿದೆ ಅಭಿವೃದ್ಧಿಯ ವಿಚಾರವನ್ನೂ ಮೋದಿ ಅಮಿತ್ ಶಾ ಬಿಜೆಪಿ ಮುಂದೆ ಇಡುತ್ತೆ ಮತ್ತೊಂದು ಕಡೆ ರಾಮ ಮಂದಿರ ವಿಚಾರವನ್ನೂ ಮುಂದಿಟ್ಟು ಹಿಂದೂ ಮತ ಬ್ಯಾಂಕ್ ಅನ್ನ ಕೇಳತ್ತೆ ಜೊತೆಗೆ ಮುಸ್ಲಿಮರಲ್ಲೂ ಕೂಡ ತ್ರಿಪಲ್ ತಲಾಖ್ ನಾವು ಕ್ಯಾನ್ಸಲ್ ಮಾಡಿ ಮುಸ್ಲಿಂ ಮಹಿಳೆಯರಿಗೆ ಎಂತ ಒಳ್ಳೆ ಕೆಲಸವನ್ನ ಮಾಡಿದೀವಿ ನೋಡಿ ಮುಸ್ಲಿಂ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡ್ತೀವಿ ಅಂತ ಹೇಳಿ ಅರ್ಧ ಮುಸ್ಲಿಂ ಪಾಪ್ಯುಲೇಷನ್ ಮೇಲೆ ಅವರ ಮನಗೆಲ್ಲೋ ಪ್ರಯತ್ನವನ್ನ ಮಾಡುತ್ತೆ ಜೊತೆಗೆ ಪಸ್ಮಂದಾ ಮುಸ್ಲಿಮರು ಅಂತ ಹೇಳೋ ಮೂಲಕ ಅವರ ಹಿಂದುಳಿದಿರುವಿಕೆಯನ್ನು ಹೈಲೈಟ್ ಮಾಡಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿದ್ರೆ ಅವರನ್ನು ಕೂಡ ಸಾಫ್ಟ್ ಮಾಡುವ ಮನವೊಲಿಸುವ ಪ್ರಯತ್ನವನ್ನ ಮಾಡುತ್ತೆ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಹಾಕಿದ್ವಿ ಸಿ ಎನ್ ಆರ್ ಸಿಯನ್ನು ತಂದ್ವಿ ಅಂತ ಹೇಳಿ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಅಂತ ಹೇಳೋ ಮೂಲಕ ಕೂಡ ಬಿ ಕೂಡ ಬಿಜೆಪಿ ಅಸ್ತ್ರವಾಗಿ ಬಡಿಸಿಕೊಳ್ಳುತ್ತೆ ಹೀಗೆ ಮೋದಿ ಅಮಿತ್ ಶಾ ಬಿಜೆಪಿ ಒಂದು ಬ್ರಹ್ಮಾಸ್ತ್ರದ ಬದಲಿಗೆ ಹಲವು ಬ್ರಹ್ಮಾಸ್ತ್ರಗಳನ್ನು ಇಟ್ಟುಕೊಂಡು ಚುನಾವಣೆಗೆ ಹೋಗೋ ಕಲೆಯನ್ನ ಕರಗತ ಮಾಡಿಕೊಂಡಿದೆ ಜೊತೆಗೆ ಲೀಡರ್ಶಿಪ್ ವಿಚಾರ ಅವಾಗ ಸೋನಿಯಾ ಗಾಂಧಿ ಇದ್ರು ಕಾಂಗ್ರೆಸ್ನಲ್ಲಿ ಮುಂಚೂಣಿಯಲ್ಲಿದ್ದರು ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವ ಒಂದು ಸಾಮರ್ಥ್ಯವನ್ನು ಅವರು ತೋರಿಸಿದ್ರು ಸೋನಿಯಾ ಗಾಂಧಿ ಅವರು ಆದರೆ ಈಗ ಮೋದಿ ಅಮಿತ್ ಶಾರಂತಹ ಬಿ ಜೆ ಪಿಯ ಘಟನು ಮುಂದೆ ಆ ಕಡೆ ಯಾರು ರಾಹುಲ್ ಗಾಂಧಿ ಅನ್ನೋ ಉತ್ತರ ಬರುತ್ತೆ ಮುಖ್ಯವಾಗಿ ಬರೋದು ರಾಹುಲ್ ಗಾಂಧಿಯವರು ಒಬ್ಬ ಎಂ ಪಿ ಆಗಿ ಬಿಟ್ರೆ ಅವರು ಯು ಪಿ ಎ ಟೈಮ್ ಹತ್ತು ವರ್ಷ ಅಟ್ಲೀಸ್ಟ್ ಮಂತ್ರಿಯಾಗಿ ಕೆಲಸ ಮಾಡಬಹುದಾಗಿತ್ತು ಅದನ್ನು ಅವ್ರು ಮಾಡಿಲ್ಲ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಮಂತ್ರಿ ಆಗ್ರಿ ಅಂತ ಪಕ್ಷದಿಂದ ಸಿಕ್ಕಾಪಟ್ಟೆ ಒತ್ತಾಯ ಬಂತು ಯಾಕೆ ಆಗ್ತಿಲ್ಲ ಅಂತ ಎಲ್ಲರೂ ಕೂಡ ಪಬ್ಲಿಕ್ ಕೂಡ ತುಂಬ ಪ್ರಶ್ನೆಯನ್ನು ಕೇಳಿದ್ರು ಆದರೆ ರಾಹುಲ್ ಗಾಂಧಿ ಆ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿ ಅನುಭವ ಗಳಿಸಿಕೊಳ್ಳೋ ಪ್ರಯತ್ನವನ್ನೇ ಮಾಡಿಲ್ಲ ಹೀಗಾಗಿ ಹನ್ನೆರಡು ಹದಿಮೂರು ವರ್ಷ ಗುಜರಾತ್ ಮುಖ್ಯಮಂತ್ರಿಯಾಗಿ ಹತ್ತು ವರ್ಷ ಪಿ ಎಮ್ ಆಗಿ ಅನುಭವ ಗಳಿಸಿರೋ ವ್ಯಕ್ತಿಯ ಮುಂದೆ ಕೇವಲ ಎಂ ಆಗಿ ಮಾತ್ರ ಅನುಭವ ಹೊಂದಿರೋ ಹಲವು ವೈಫಲ್ಯಗಳನ್ನೇ ಕಂಡಿರೋ ರಾಹುಲ್ ಗಾಂಧಿ ಮುಂದೆ ಬಂದಾಗ ಕ್ಲಾಶ್ ಹೇಗಾಗತ್ತೆ ಆ ಚಾಲೆಂಜ್ ಯಾವ ರೀತಿ ಒಂದು ಪೂರ್ಣ ಪ್ರಮಾಣದ ಸಮಬಲದ ಹೋರಾಟ ಆಗುತ್ತೆ ಅನ್ನೋ ಪ್ರಶ್ನೆಯನ್ನ ಕೂಡ ಈಗ ಕೇಳಲಾಗ್ತಾ ಇದೆ ಅದನ್ನು ಬಿಟ್ಟರೆ ರಾಹುಲ್ ಅವರನ್ನ ಹೊರತುಪಡಿಸಿದ್ರೆ ಅರವಿಂದ ಕೇಜ್ರಿವಾಲ್ ಒಂದೆರಡು ರಾಜ್ಯಕ್ಕೆ ಸೀಮಿತ ಆಗಿದ್ದಾರೆ ನಿಧಾನಕ್ಕೆ ಅವರು ಪಕ್ಷ ಬೆಳೀತಾ ಇದೆ ಬಟ್ ಇನ್ನು ಟೈಮ್ ಬೇಕು ಈ ಕ್ಷಣಕ್ಕೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಇಂಪ್ಯಾಕ್ಟ್ ಮಾಡೋ ಮಟ್ಟಿಗೆ ಕಾಣಿಸ್ತಾ ಇಲ್ಲ ಉಳಿದವರೆಲ್ಲರೂ ಕೂಡ ಒಂದೊಂದು ರಾಜ್ಯಕ್ಕೆ ಸೀಮಿತ ಆಗಿದ್ದಾರೆ ಹೀಗಾಗಿ ಯಾರು ಎದುರು ನಿಂತ್ಕೊಂಡು ಬಡಿದಾಡೋ ಲೀಡರ್ ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಾದ್ರೆ ಒಂದು ಇನ್ನೂರು ಸೀಟ್ ಬಂದ್ರೆ ಸಾಕು ನಮಗೆ ಉಳಿದವರು ಅಲಯನ್ಸ್ನವ್ ಗೆತ್ಕೊಳ್ತಾರೆ ಅಂತ ವಾಜಪೇಯಿ ಮತ್ತು ಬಿಜೆಪಿ ಕೂಡ ಲೆಕ್ಕಾಚಾರ ಹಾಕಿತ್ತು ನೂರ ತೊಂಬತ್ ಇನ್ನೂರು ಬಂದ್ರೆ ಸಾಕು ಉಳಿದ ಅಯೆನ್ಸ್ನವ್ರಿಗೆ ನಾವು ಸರ್ಕಾರ ಮಾಡ್ತೀವಿ ಆ ಲೆಕ್ಕಾಚಾರದಲ್ಲಿ ಹೋಗಿದ್ರು ಹೀಗಾಗಿ ಈ ಕಡೆ ಪ್ರತಿಪಕ್ಷಗಳಲ್ಲಿ ನ್ಯಾಷನಲ್ ಲೆವೆಲ್ ನಲ್ಲಿ ಮಾಸ್ ಲೀಡರ್ ಇಲ್ಲದೆ ಹೋದ್ರೂ ಕೂಡ ಸೋನಿಯಾ ಗಾಂಧಿ ಅವರು ಒಂದು ಅಲಯನ್ಸ್ ಅನ್ನೇ ಕಟ್ಕೊಂಡು ಅದೇ ಅಲಯನ್ಸ್ ಅಸ್ತ್ರವನ್ನೇ ಮೈತ್ರಿಕೂಟ ಅಸ್ತ್ರವನ್ನೇ ಬಳಸ್ಕೊಂಡು ಫೈಟ್ ಮಾಡಿ ಅಲಯನ್ಸ್ನ ನ ಸರ್ಕಾರ ಮಾಡುವಲ್ಲಿ ಎರಡು ಟರ್ಮ್ ಸರ್ಕಾರ ಮಾಡುವಲ್ಲಿ ಸೋನಿಯಾ ಗಾಂಧಿ ಯಶಸ್ವಿಯಾಗಿದ್ರು ಆದರೆ ಮೋದಿ ಮತ್ತು ಅಮಿತ್ ಶಾ ಒಂದು ನೂರ ತೊಂಬತ್ತು ಇನ್ನೂರು ಗೆಲ್ಲಣ್ಣ ಉಳಿದ ಅಲಯನ್ಸ್ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿಲ್ಲ ಮುನ್ನೂರು ಪ್ಲಸ್ ನಾವೇ ಗೆಲ್ಬೇಕು ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಲಾಸ್ಟ್ ಟೈಮ್ ಗೆದ್ದು ತೋರಿಸಿದ್ದಾರೆ ಸೊ ಆ ರೀತಿ ಗೆಲ್ಲಬೇಕು ಅಂದ್ರೆ ಕಾಂಗ್ರೆಸ್ ಇಲ್ಲಿ ಅದೇ ಮಟ್ಟಿಗಿನ ಲೀಡರ್ಶಿಪ್ ತೋರಿಸ್ಬೇಕಾಗತ್ತೆ ಅಲಯನ್ಸ್ ಮೇಲೆ ಡಿಪೆಂಡ್ ಆಕೊಂಡು ಹೋಗೋಕೆ ಆಗೋದಿಲ್ಲ ಇವರು ನಾವು ಕೂಡ ಮುನ್ನೂರು ಮುನ್ನೂರೈವತ್ತು ಸೀಟಿಗೆ ಟ್ರೈ ಮಾಡ್ತೀವಿ ಗೆದ್ದೆ ಗೆಲ್ತೀವಿ ಅಂತ ಕಾಂಗ್ರೆಸ್ ಹೋಗಬೇಕಾಗತ್ತೆ ಅದು ಸಾಧ್ಯನಾ ಐವತ್ತು ಆಸುಪಾಸಿಂದ ಆ ಲೆವೆಲ್ಗೆ ಒಂದೇ ಚುನಾವಣೆಯಲ್ಲಿ ಹೋಗೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನ ಅವರು ಕೇಳ್ತಾರೆ ಕಾಂಗ್ರೆಸ್ ಟೂ ತೌಸಂಡ್ ಫೋರ್ ಬಗ್ಗೆ ಮಾತಾಡಿದಾಗಲಿಲ್ಲ ಈ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ